ನಾವೀಗ ತುಮಕೂರಿನ ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿದ್ದೇವೆ. ಈ ಆಸ್ಪತ್ರೆಯ ಆವರಣ ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳಿಂದ ಕೂಡಿಯೇ ಇದೆ. ನಾವೀಗ ತುಮಕೂರಿನ ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿದ್ದೇವೆ. ಈ ಆಸ್ಪತ್ರೆಯ ಆವರಣ ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳಿಂದ ಕೂಡಿಯೇ ಇದೆ. ಸೊ ಇವತ್ತು ಕೂಡ ಇವತ್ತಿನ ಬೆಳಗ್ಗೆ ಇಲ್ಲಿ ಆಸ್ಪತ್ರೆ ಆವರಣದಲ್ಲಿ ಒಂದು ಸಮಸ್ಯೆ ಆಗಿದೆ. ಆ ಸಮಸ್ಯೆ ಏನು ಅಂದರೆ ಆಸ್ಪತ್ರೆ ಆವರಣದ ಒಂದು ಚರಂಡಿ ಆಗಿರ್ತಕ್ಕಂಥ ಒಂದು ಮುಚ್ಚಳ ಇದೆ, ಅಲ್ಲಿ ನಾಗರಿಕರೊಬ್ಬರ ಕಾಲು ಸಿಕ್ಕಾಕೊಂಡಿರತಕ್ಕಂಥದ್ದು. ಸೊ ಇಲ್ಲಿ ಪ್ರತಿದಿನ ಸಾವಿರಾರು ಜನ ನಾಗರಿಕರು ಓಡಾಡ್ತಿದ್ದಾರೆ. ಇಲ್ಲಿ ಈ ಭಾಗದಲ್ಲಿ ಸಾಕಷ್ಟು ಜನ ಓಡಾಡ್ತಿದ್ರು ಕೂಡ ಇಲ್ಲಿ ಏನು ಗ್ಯಾಪ್ಗಳ ಸಂಖ್ಯೆ ಏನಿದೆ ತುಂಬ ಹೆಚ್ಚಿನದಾಗಿದೆ. ಸೊ ನಾಗರಿಕರು ಯಾವುದೋ ಬ್ಯುಸಿಯಲ್ಲಿ ಓಡಾಡ್ತಾ ಇಲ್ಲಿ ಕಾಲಿಡ್ತಾರೆ, ಆ ಕಾಲು ಸಿಗಾಕೊಂಡು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಿದ್ದಾರೆ. ಮತ್ತು ನಾವಿಲ್ಲಿ ಎಂಟ್ರಿ ಗೇಟನ್ನು ನೋಡ್ಬೋದು, ಮುಖ್ಯ ದ್ವಾರವನ್ನು ಇಲ್ಲಿ ಮುಚ್ಚಿದ್ದಾರೆ, ಆದರೆ ಚಿಕ್ಕದಾದ ದ್ವಾರವನ್ನು ತೆರೆದಿದ್ದಾರೆ. ಆ ದ್ವಾರದಲ್ಲಿ ಮಹಿಳೆಯರು ಹೆಣ್ಣು ಮಕ್ಕಳನ್ನು ಹಿಡ್ಕೊಂಡು ಓಡೋದಕ್ಕೂ ಕೂಡ ಇಲ್ಲಿ ಸಮಸ್ಯೆ ಆಗ್ತಾ ಇದೆ. ಇಷ್ಟು ಚಿಕ್ಕದಾದ ಜಾಗದಲ್ಲಿ ನಾವೇ ಸಾಮಾನ್ಯ ಒಬ್ಬ ಪ್ರಜೆ ಓಡಾಡಲಿಕ್ಕೆ ಸಾಧ್ಯವಾಗಲ್ಲ ಅಂಥದ್ರಲ್ಲಿ ಮಕ್ಕಳನ್ನು ಹಿಡ್ಕೊಂಡು ಹೇಗೆ ಓಡಾಡಲಿಕ್ಕೆ ಸಾಧ್ಯ? ಇಷ್ಟು ಅವೈಜ್ಞಾನಿಕವಾಗಿ ಈ ಒಂದು ದ್ವಾರವನ್ನು ನಿರ್ಮಾಣ ಮಾಡಿದ್ದು ಸಾರ್ವಜನಿಕರಿಗೆ ಇದರಿಂದ ಸಾಕಷ್ಟು ಸಮಸ್ಯೆಗಳು ಆಗ್ತಾ ಇರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ರಿಪೋರ್ಟರ್ ಪ್ರವೀಣ್ ಕುಮಾರ್, ಅಮೋಕ್ ಟಿವಿ, ತುಮಕೂರು.